ಮಾತನಾಡಬೇಕು. ಸಿಡಿ ಕೇಸ್ನಲ್ಲಿ ಯಡಿಯೂರಪ್ಪನವರದ್ದು ಹುಳುಕಿದೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪವನ್ನು ಮಾಡಿದ್ದಾರೆ. ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಡಿಯೂರಪ್ಪನವರು ಗಮನಿಸಿದಂಗೆ ಈ ಸಿಡಿ ಪ್ರಕರಣ ಆದ್ಮೇಲೆ ಇದರ ಬಗ್ಗೆ ಯಾವುದೇ ರಿಯಾಕ್ಷನ್ ಅನ್ನು ಅವರು ಕೊಡ್ತಾ ಇಲ್ಲ. ಹಾಗಾಗಿ ಸಿಡಿ ಕೇಸ್ನಲ್ಲಿ ಯಡಿಯೂರಪ್ಪನವರದ್ದು ಕೂಡ ಹುಳುಕಿದೆ ಅಂತ ಅನ್ಸುತ್ತೆ. ಅದಕ್ಕೇನೆ ಅವರು ಮಾತನಾಡ್ತಿಲ್ಲ ಅಂತ ಕಾಣಿಸುತ್ತೆ. ಆದರೆ ಇದೊಂದು ಗಂಭೀರವಾದಂತ ವಿಚಾರ ಆಗಿರೋದ್ರಿಂದ ಅವರು ಮಾತಾಡಬೇಕು, ಬಾಯಿ ಬಿಡಬೇಕು ಅಂತ ಸಿದ್ದರಾಮಯ್ಯ ಆಗ್ರಹ ಮಾಡಿದ್ದಾರೆ. ಸಿಡಿ ಲೇಡಿ ನಂಬಡಿ ರಕ್ಷಣೆ ಕೇಳಿದಾಳೆ, ಸರ್ಕಾರ ಅವರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ನಾನು ಹೇಳಿದಿನಿ. ಸಿಡಿ ವಿಚಾರವಾಗಿ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮೌನವಾಗಿದ್ರೆ ಹೆಂಗಾಗ್ತದೆ? ಇವತ್ತು ದೇಶ ತುಂಬಾ ಈ ಚರ್ಚೆ ನಡೀತಾ ಇದೆ. ಅವ್ರು ಮೌನವಾಗಿದ್ರೆ ಅವ್ರದ್ದು ಏನೋ ಉಳುಕಿರ್ಬೇಕು, ಅವ್ರದ್ದು ಏನೋ ಉಳುಕಿರ್ಬೇಕು. ಯಡಿಯೂರಪ್ಪನವ್ರು ಇದ್ರ ಬಗ್ಗೆ ಮಾತಾಡಬೇಕು. ಯಡಿಯೂರಪ್ಪನವ್ರು ಇದ್ರ ಬಗ್ಗೆ ಮಾತಾಡಬೇಕು. ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮೌನವಾಗಿದ್ರೆ ಹೆಂಗಾಗ್ತದೆ? ಇವತ್ತು ದೇಶ ತುಂಬಾ ಈ ಚರ್ಚೆ ನಡೀತಾ ಇದೆ. ಅವ್ರು ಮೌನವಾಗಿದ್ರೆ ಅವ್ರದ್ದು ಏನೋ ಉಳುಕಿರ್ಬೇಕು, ಅವ್ರದ್ದು ಏನೋ ಉಳುಕಿರ್ಬೇಕು. ಯಡಿಯೂರಪ್ಪನವ್ರು ಇದ್ರ ಬಗ್ಗೆ ಮಾತಾಡಬೇಕು. ಯಡಿಯೂರಪ್ಪನವ್ರು ಇದ್ರ ಬಗ್ಗೆ ಮಾತಾಡಬೇಕು. ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮೌನವಾಗಿದ್ರೆ ಹೆಂಗಾಗ್ತದೆ? ಇವತ್ತು ದೇಶ ತುಂಬಾ ಈ ಚರ್ಚೆ ನಡೀತಾ ಇದೆ. ಅವ್ರು ಮೌನವಾಗಿದ್ರೆ ಅವ್ರದ್ದು ಏನೋ ಉಳುಕಿರ್ಬೇಕು, ಅವ್ರದ್ದು ಏನೋ ಉಳುಕಿರ್ಬೇಕು. ಇವತ್ತು ಸಿಡಿ ಲೇಡಿ ಕೋರ್ಟ್ ಮುಂದೆ ಹಾಜರಾಗುವಂತ ಸಾಧ್ಯತೆ ಇದೆ, ಹೇಳಿಕೆಯನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಯುವತಿ ಸಿದ್ಧವಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಯುವತಿ ಪರ ವಕೀಲ ಜಗದೀಶ್ ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೆನೆಯೂ ಕೂಡ ಜಗದೀಶ್ ಈ ವಿಚಾರವಾಗಿ ಮಾತನಾಡಿದ್ರು. ಮೋಸ್ಟ್ ಪ್ರಾಬಬ್ಲಿ ಆಕೆ ನಾಳೆ ವಿಚಾರಣೆಗೆ ಹಾಜರಾಗ್ತಾಳೆ ಅಂತ ಹೇಳಿದ್ರು, ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಇವತ್ತು ಅವ್ರು ಹೇಳಿದ್ದಾರೆ ಹೇಳಿಕೆಯನ್ನ ಕೊಡಬೇಕಲ್ಲ, ಸೊ ಅದಕ್ಕೋಸ್ಕರ ಸಿದ್ಧತೆಯನ್ನ ಆಕೆ ಮಾಡಿಕೊಂಡಿದ್ದಾಳೆ ಅಂತ ಯುವತಿ ಪರ ವಕೀಲ ಜಗದೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಜಡ್ಜ್ಗೆ ಯುವತಿ ಪತ್ರವನ್ನ ಬರೆದಿದ್ದಾಳೆ ಅನ್ನೋ ಕನ್ಫರ್ಮೇಶನ್ ಇವರು ಕೊಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅನುಮತಿ ಕೇಳ್ತೀವಿ, ಯುವತಿ ಹೇಳಿಕೆ ಕೊಡ್ತಾಳೆ ಅಂತ ಜಗದೀಶ್ ಹೇಳಿದ್ದಾರೆ. ಎಸಿಎಂಎಂ ಕೋರ್ಟ್ ಮುಂದೆ ಈಗ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ನೃಪತುಂಗ ರಸ್ತೆಯ ಎಸಿಎಂಎಂ ಕೋರ್ಟ್ಗೆ ಆಕೆ ಬರ್ತಾಳೆ. ಹಲಸೂರು ಗೇಟ್ ಎಸಿಪಿ ನೇತೃತ್ವದಲ್ಲಿ ಈಗ ಬಂದೋಬಸ್ತ್ ಅನ್ನ ಅಲ್ಲಿ ಕೈಗೊಳ್ಳಲಾಗಿದೆ. ಇನ್ನೊಂದು ಕಡೆ ಈಗ ನಾನು ಎಸ್ಐಟಿ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ, ನಾನು ಮ್ಯಾಜಿಸ್ಟ್ರೇಟ್ ಮುಂದೆನೆ ಬಂದು ಹೇಳಿಕೆಯನ್ನ ಕೊಡ್ತೀನಿ ಅಂತ ಆಕೆ ಹೇಳಿರೋದ್ರಿಂದ ಎಸ್ಐಟಿ ಅಧಿಕಾರಿಗಳು ಕೂಡ ಇದೀಗ ಕೋರ್ಟಿಗೆ ಆಗಮಿಸಿದ್ದಾರೆ. ಇನ್ನೊಂದ್ ಕಡೆ ಕೋರ್ಟ್ನ ಹೊರಭಾಗದಲ್ಲಿ ಎಸಿಎಂಎಂ ಕೋರ್ಟ್ ಮುಂಭಾಗದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಆಕೆ ಪದೇ ಪದೇ ತಾನು ಬಿಟ್ಟಂತ ವಿಡಿಯೋಗಳಲ್ಲಿ ಪ್ರಸ್ತಾಪ ಮಾಡಿರೋದು, ನನಗೆ ಸೂಕ್ತವಾದಂತ ರಕ್ಷಣೆ ಬೇಕು, ನನ್ನ ಫ್ಯಾಮಿಲಿಯವ್ರಿಗೂ ರಕ್ಷಣೆ ಬೇಕು ಅಂತ ಹೇಳಿ, ಮತ್ತೆ ಎಸ್ಐಟಿ ಮೇಲೆ ನಂಬಿಕೆ ಇಲ್ಲ ಅಂತ ಪದೇ ಪದೇ ಆಕೆ ಬೊಟ್ ಮಾಡಿ ತೋರಿಸ್ತಾ ಇದ್ಲು, ಆರೋಪಗಳನ್ನೆಲ್ಲ ಮಾಡ್ತಾ ಇದ್ಲು. ಹಾಗಾಗಿ ಈಕೆ ಇವತ್ತು ನ್ಯಾಯಾಧೀಶರ ಮುಂದೆ ಬಂದು ಏನೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾಳೆ ಅದಕ್ಕೆ ಪೂರಕ ಅನ್ನುವಂತ ದಾಖಲೆಗಳಿರ್ಬೋದು, ಸಾಕ್ಷ್ಯಾಧಾರಗಳಿರ್ಬೋದು, ಅದನ್ನೆಲ್ಲ ಯಾವ ತರ ಪ್ರೊಡ್ಯೂಸ್ ಮಾಡ್ತಾಳೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಹೇಳಿಕೆ ಕೊಡೋದಕ್ಕೆ ಎಲ್ಲ ತಯಾರಿಗಳಾಗಿದೆ, ಆಕೆ ರೆಡಿ ಇದ್ದಾಳೆ, ಬರ್ತಾಳೆ, ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಯುವತಿ ಪರ ವಕೀಲ ಜಗದೀಶ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈಗ ನಾವು ಬೆಳಿಗ್ಗೆಯಿಂದ ನ್ಯೂಸ್ 18 ನಲ್ಲಿ ತೋರಿಸ್ತಾ ಇದ್ವಿ, ಒಂದು ಪತ್ರ ಇಮೇಲ್ ಕಳಿಸಿದ್ದಾಳೆ ಅಂತ, ಸೊ ಅದನ್ನ ಕನ್ಫರ್ಮ್ ಮಾಡಿದ್ದಾರೆ ಯುವತಿ ಪರ ವಕೀಲ ಜಗದೀಶ್. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಇವತ್ತು ಯುವತಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾಳೆ, ಆ ಸ್ಟೇಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಅದ್ರ ಜೊತೆಯಲ್ಲಿ ಆಕೆ ಕೊಡುವಂತ ಸಾಕ್ಷ್ಯಾಧಾರಗಳು. ಹಾಗಾದ್ರೆ ಇವಾಗ ಎಸಿಎಂಎಂ ಕೋರ್ಟ್ ಮುಂಭಾಗದಲ್ಲಿ ಯಾವ ತರ ವಾತಾವರಣ ನಿರ್ಮಾಣ ಆಗಿದೆ, ಈಗ ಜಗದೀಶ್ ಹೇಳೋ ಪ್ರಕಾರ ಎಷ್ಟೊತ್ತಿಗೆ ಬರಬಹುದಂತೆ ಯುವತಿ? ಶರ್ಮಿತಾ, ಇವತ್ತು ಈ ಒಂದು ಸಿಡಿ ಪ್ರಕರಣಕ್ಕೆ ಒಂದು ತಾರ್ಕಿಕವಾದ ಒಂದು ತನಿಖೆ ಆರಂಭ ಆಗುತ್ತೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಯುವತಿ ಇಷ್ಟು ದಿನ ಏನು ತೆರೆಮರೆಯಲ್ಲಿ ಇದ್ರು, ಆ ಯುವತಿ ಇವತ್ತು ಒಂದು ಕೋರ್ಟ್ ಮುಂದೆ ಹಾಜರಾಗೋದಕ್ಕೆ ಒಂದು ಎಲ್ಲ ಸಮಯ ನಿಗದಿ ಆಗಿರುವಂಥದ್ದು. ಏನು ಈಗಾಗಲೇ ಅವಕ್ಕೆ ಬರುವಂಥ ವಕೀಲರು ಸಹ ಈಗ ಕೋರ್ಟ್ಗೆ ಆಗಮಿಸಿ ಒಂದು ಅನುಮತಿಯನ್ನು ಕೇಳೋದಕ್ಕೆ ಈಗಾಗಲೇ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಮತ್ತು ಯುವತಿ ಕೋರ್ಟ್ಗೆ ಆಗಮಿಸೋದ್ರಿಂದ ಇಲ್ಲಿ ಒಂದು ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಸಹ ಈಗಾಗಲೇ ಕಲ್ಪಿಸಲಾಗಿದೆ. ಯಾಕಂದರೆ ಯುವತಿ ಬರೋದ್ರಿಂದ ಸಾಕಷ್ಟು ಕ್ರೌಡ್ ಉಂಟಾಗ್ಬೋದು, ಮತ್ತು ಏನಾದರೂ ಆಕೆಗೆ ಜೀವ ಬೆದರಿಕೆ ಇರೋದ್ರಿಂದ ಒಂದು ಹೆಚ್ಚಿನ
बंदोबस्त मत भद्रते कल अदर सुमार पोलिस नियोजने अलसूर गेट एसीपी नेतृत्व में सुमार अलसूर अलसूर ठाने पोलिस मत बेरे बेरे ठाने पोलिस कैसे अदू के तुकड़ सह नियोजने बंदोबस्त बढ़िक ऐन युवती पर पर वकील जगदीश आगमी आकयन प्रोड्यूस अनुमतियन केल्तर मत आन अनुमति पड़े नर युवती यदे क्षण सह कॉर्ट मुदे हाजर पड़े तिस्टी फोर स्टेटमेंट दाखल के तयारी नड़ीतर अदर वकील सह तयारी इगे बरतार मत युवती बरोद्रा पोलिस सह इत पोलिस बंदोबस्त सह कल शर्मिता ಮುನಿರಾಜು ಒಂದಂತು ಕನ್ಫರ್ಮ್ ಆಗಿದೆ ಆಕೆ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಬರ್ತಾಳೆ ಹೇಳಿಕೆಯನ್ನ ಕೊಟ್ಟೆ ಕೊಡ್ತಾಳೆ ಆಕೆ ಕೊಡುವಂತ ಸ್ಟೇಟ್ಮೆಂಟ್ ಯಾವ ತರ ಇರುತ್ತೆ ಯಾರ್ ವಿರುದ್ಧವಾಗಿರುತ್ತೆ ಯಾರ್ ಪರವಾಗಿರುತ್ತೆ ಅದನ್ನೆಲ್ಲ ನೋಡಬೇಕಾಗುತ್ತೆ ಸೋ ಸಂಜೆ ಒಳಗೆ ಆಕೆ ಬಂದೆ ಬರ್ತಾಳೆ ಅಂತ ಒಂದು ಅಧಿಕೃತ ಮಾಹಿತಿ ಸಿಕ್ಕಿದ್ಯಾ ಅಲ್ಲಿ ಅದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ ಎಲ್ಲರೂ ಶಮಿತಾ ಆಕೆ ವಕೀಲರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇವತ್ತು ಆಕೆ ಬಂದೆ ಬರ್ತಳೆ ಯಾವುದೇ ಕ್ಷಣದಲ್ಲಾದರೂ ಸಹ ಬಂದು ಒಂದು ತನ್ನ ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಒಂದು ತಯಾರಾಗಿದ್ದಾಳೆ ಅಂತ ಹೇಳಿ ಆಕೆ ವಕೀಲರೇ ಹೇಳ್ತಾ ಇರುವಂತದ್ದು ಅದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಅನುಮತಿಯನ್ನು ಕೇಳೋದಕ್ಕೂ ಸಹ ಈಗಾಗಲೇ ಇಲ್ಲಿಗೆ ಆಗಮಿಸಿದ್ದಾರೆ ಮತ್ತೆ ಅವರು ಬರ್ತಾರೆ ಅಂತ ಹೇಳಿ ಪೊಲೀಸರಿಗೂ ಸಹ ಒಂದು ಮಾಹಿತಿ ಸಿಕ್ಕಿರೋದ್ರಿಂದ ಒಂದು ಮುನ್ನೆಚ್ಚರಿಕೆಯಾಗಿ ಈ ಒಂದು ಬಂದೋಬಸ್ತನ್ನ ಕಲ್ಪಿಸಿದ್ದಾರೆ ಮತ್ತೆ ಈಗಾಗಲೇ ಡಿಸಿಪಿ ಅವರು ಸಹ ಇಲ್ಲಿಗೆ ಆಗಮಿಸಿ ಇಲ್ಲಿನ ಒಂದು ಏನು ವ್ಯವಸ್ಥೆ ಏನು ಬಂದೋಬಸ್ತ್ ಮಾಡಿದ್ದಾರೆ ಅದನ್ನ ಒಂದು ಪರಿಶೀಲನೆ ಮಾಡಿ ಕೋರ್ಟ್ ಆವರಣದಲ್ಲಿ ಯಾವ ರೀತಿ ಒಂದು ಭದ್ರತೆ ಕೈಗೊಳ್ಳಲಾಗಿದೆ ಅನ್ನೋದನ್ನ ಪರಿಶೀಲನೆ ಸಹ ಮಾಡಿರುತ್ತದು ಅದರಿಂದ ಆ ಯುವತಿ ಇವತ್ತು ಸಂಜೆ ಒಳಗಡೆ ಬಂದು ಇಲ್ಲಿ ಒಂದು ತನ್ನ ಹೇಳಿಕೆಯನ್ನು ದಾಖಲು ಮಾಡ್ತಾರೆ ಅಂತ ಹೇಳಿ ಒಂದು ಅವರ ವಕೀಲರು ಮತ್ತೆ ಪೊಲೀಸರಿಂದ ಒಂದು ಮಾಹಿತಿ ಸಿಗ್ತಾ ಇರುತ್ತದು ಅದೇ ರೀತಿ ಏನು ಈ ಒಂದು ಪ್ರಕರಣದಲ್ಲಿ ಯುವತಿ ಸ್ಟೇಟ್ಮೆಂಟ್ ಇದುವರೆಗೂ ಸಹ ಆಗಿರಲಿಲ್ಲ ಮತ್ತೆ ಅದು ಬಹು ಮುಖ್ಯ ಆಗಿದ್ದರಿಂದ ಇವತ್ತು ಆ ಒಂದು ಸ್ಟೇಟ್ಮೆಂಟ್ ದಾಖಲಾಗುತ್ತೆ ಅದು ಯಾರ ಪರವಾಗಿ ಆಗುತ್ತೆ ಮತ್ತೆ ಆಕೆ ಏನು ಹೇಳ್ತಾಳೆ ಅನ್ನೋದು ಸಹ ಈಗ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿರುತ್ತದು ಯಾಕೆಂದ್ರೆ ಆಕೆ ಒಂದು ಗಂಭೀರ ಆರೋಪವನ್ನು ಮಾಡಿ ಒಂದು ಎಫ್ಐಆರ್ ಅನ್ನು ಸಹ ಒಂದು ರಮೇಶ್ ಜಾರಕಿಹೊಳಿ ಅವರ ಮೇಲೆ ಒಂದು ದಾಖಲು ಮಾಡಿರೋದ್ರಿಂದ ಅದು ಈಗಾಗಲೇ ಆ ಒಂದು ಪ್ರಕರಣದ ತನಿಖೆಯನ್ನ ಮಾಡುತ್ತಿದ್ದಾರೆ ಅದೇ ಪ್ರಕರಣದಲ್ಲಿ ಈಗ ಆಕೆ ಒಂದು ಸ್ಟೇಟ್ಮೆಂಟ್ ಮುಖ್ಯ ಆಗಿರೋದ್ರಿಂದ ನ್ಯಾಯಾಧೀಶರ ಮುಂದೆ ಒಂದು ಹಾಜರಾಗಿ ತಾನು ಸ್ಟೇಟ್ಮೆಂಟ್ ಅನ್ನು ಕೊಡ್ತೀನಿ ಅಂತ ಹೇಳಿ ಒಂದು ವಿಡಿಯೋವನ್ನು ಸಹ ಒಂದು ವಿಡಿಯೋ ಮುಖಾಂತರ ಒಂದು ಮನವಿಯನ್ನು ಮಾಡಿದ್ರು ಹಾಗೂ ತನಗೆ ಜೀವ ಬೆದರಿಕೆ ಇರೋದ್ರ ಬಗ್ಗೆ ಒಂದು ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ರು ಆದ್ರಿಂದ ಈ ಒಂದು ಪ್ರಕರಣದಲ್ಲಿ ಆಕೆ ದಾಖಲು ಮಾಡುವಂತ ಹೇಳಿಕೆ ಬಹಳ ಮಹತ್ವವನ್ನು ಪಡೆಕೊಂಡಿದೆ ಶರ್ಮಿತಾ ಮುನಿರಾಜು ಮತ್ತೊಂದು ವಿಚಾರ ಅಂತಂದ್ರೆ ಆಕೆ ಪದೇ ಪದೇ ಹೇಳಿಕೆಗಳನ್ನ ಕೊಟ್ಟಿರೋದು ವಿಡಿಯೋ ಮುಖಾಂತರ ತನಗೆ ಎಸ್ಐಟಿ ಮೇಲೆ ನಂಬಿಕೆ ಇಲ್ಲ ಅವರು ನಡವಳಿಕೆ ನೋಡಿದ್ರೆ ಅವರು ರಮೇಶ್ ಜಾರಕಿಹೊಳಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿ ನನಗೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲೇ ತನಿಖೆ ಆಗಬೇಕು ನಿಮ್ಮ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗಬೇಕು ಅನ್ನೋ ಒಂದು ಆಗ್ರಹ ಇಟ್ಕೊಂಡು ಒಂದು ಇಮೇಲ್ ಅನ್ನು ಮಾಡಿದ್ದು ಆ ಲೆಟರ್ ಕೂಡ ನಮಗೆ ಲಭ್ಯವಾಗಿತ್ತಲ್ಲ ಈಗ ಮ್ಯಾಜಿಸ್ಟ್ರೇಟ್ ಮುಂದೇನು ಬಂದು ಅದೇ ಸ್ಟೇಟ್ಮೆಂಟ್ ಕೊಟ್ಟರೆ ಎಸ್ಐಟಿ ಇಂದ ತನಿಖೆ ಬೇಡ ಅಂತ ಏನಾದರೂ ಕೋರ್ಟ್ ತೀರ್ಮಾನ ಮಾಡಬಹುದಾ ಇವತ್ತೇ ನವೀತ್ ಶರ್ಮಿತಾ ಈಗಾಗಲೇ ಆ ಒಂದು ವಿಚಾರ ಸಹ ಈಗಾಗಲೇ ಯುವತಿ ಏನಾದರೂ ನ್ಯಾಯಾಧೀಶರ ಮುಂದೆ ಮನವಿ ಮಾಡಬಹುದು ತನಗೆ ಈಗಾಗಲೇ ಎಸ್ಐಟಿ ತನಿಖೆ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಆನಂತರ ನ್ಯಾಯಾಧೀಶರು ಅದಕ್ಕೆ ಸೂಕ್ತ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ ಆದರೆ ಈಗಾಗಲೇ ಪೊಲೀಸರು ಈ ಒಂದು ತನಿಖೆಯನ್ನು ಮಾಡ್ತಿರೋದ್ರಿಂದ ಆಕೆ ತನಿಖೆ ಬಗ್ಗೆ ಒಂದು ಸಾಕಷ್ಟು ಒಂದು ಬೇಸರವನ್ನು ವ್ಯಕ್ತಪಡಿಸುವುದು ಕೆಲವು ಆರೋಪಗಳನ್ನು ಸಹ ಮಾಡಿರುವಂತದ್ದು ಎಸ್ಐಟಿ ತನಿಖೆ ಎಲ್ಲೋ ಒಂದು ಕಡೆ ಸಾಗ್ತಾ ಇದೆ ಅಂತೇಳಿ ಒಂದು ಆರೋಪವನ್ನು ಸಹ ಮಾಡಿದ್ಲು ಆದರೆ ಈಗಾಗಲೇ ಎಸ್ಐಟಿ ಪೊಲೀಸರು ಈ ಒಂದು ಪ್ರಕರಣದ ಸಲುವಾಗಿ ಏನು ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ನೋಟಿಸ್ ಅನ್ನು ಮಾಡಿ ಒಂದು ವಿಚಾರಣೆಗೆ ಕರೆದಿರೋದ್ರಿಂದ ಅವರು ಸಹ ಒಂದು ಸಮಜಾಯಿಷಿಯನ್ನು ಕೊಡಬಹುದು ನಾವು ತನಿಖೆಯನ್ನು ಮಾಡ್ತಾ ಇದೀವಿ ಈಗಾಗಲೇ ಏನು ಆ ಯುವತಿ ಯಾರ ಮೇಲೆ ಆರೋಪ ಮಾಡಿದ್ರೆ ಅವರನ್ನು ವಿಚಾರಣೆಗೂ ಸಹ ಒಳಪಡಿಸಿದೀವಿ ಮತ್ತೆ ಈ ಬಗ್ಗೆ ಸಾಕಷ್ಟು ಎವಿಡೆನ್ಸ್ ಅನ್ನು ಸಹ ನಾವು ಕಲೆಕ್ಟ್ ಮಾಡ್ತಿದೀವಿ ಅಂತ ಹೇಳಿ ಒಂದು ಸಮಜಾಯಿಷಿಯನ್ನು ಕೊಡಬಹುದು ಅದಕ್ಕೋಸ್ಕರ ಎಸ್ಐಟಿ ಅಧಿಕಾರಿಗಳು ಸಹ ಕೆಲವು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು ಮತ್ತೆ ಆ ಯುವತಿ ಏನಾದರೂ ಇಲ್ಲಿ ಬಂದಲ್ಲಿ ಆಕೆಯನ್ನು ಸಹ ನಾವು ವಿಚಾರಣೆ ಮಾಡಬೇಕಾಗುತ್ತೆ ಅಂತ ಹೇಳಿ ಕಬ್ಬನ್ ಪಾರ್ಕ್ ಪೊಲೀಸರು ಮತ್ತೆ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ಆಗಮಿಸಿದ್ದಾರೆ ಯಾಕೆಂದ್ರೆ ಆಕೆ ಒಂದು ಇಲ್ಲಿ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆ ಕೊಟ್ಟ ಬಳಿಕ ಆನಂತರ ನಾವು ಸಹ ಆಕೆಯಿಂದ ಸ್ಟೇಟ್ಮೆಂಟ್ ಅನ್ನು ಮಾಡಿ ಒಂದು ಈ ಒಂದು ಒಂದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಅಂತೇಳಿ ಈಗಾಗಲೇ ಎಸ್ಐಟಿ ಓರ್ವ ಮಹಿಳಾ ಇನ್ಸ್ಪೆಕ್ಟರ್ ಮತ್ತೆ ಕೆಲವು ಸಿಬ್ಬಂದಿಗಳು ಸಹ ಇಲ್ಲಿ ಬೆಳಗ್ಗೆನೆ ಆಗಮಿಸಿ ಅವರು ಸಹ ಕಾಯ್ತಿದ್ದಾರೆ ಬಹುಶಃ ನ್ಯಾಯಾಧೀಶರ ಮುಂದೆ ಹಾಜರಾದ ಬಳಿಕ ಆಕೆ ಸ್ಟೇಟ್ಮೆಂಟ್ ಮುಗಿದ ನಂತರ ಇವರು ತಮ್ಮ ವಶಕ್ಕೆ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಸಹ ಸಲ್ಲಿಸಬಹುದು ಶರ್ಮಿತಾ ಮತ್ತೊಂದು ಗಂಭೀರವಾದಂತಹ ವಿಚಾರ ಅಂದ್ರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಬರೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಗಿದೆ ಎಲ್ರಿಗೂ ಗೊತ್ತಿರೋ ವಿಚಾರ ಇವತ್ತೇನಾಗುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ ಎಟ್ ದ ಸೇಮ್ ಟೈಮ್ ಒಂದು ವೇಳೆ ಯುವತಿ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು ಹೌದು ತನ್ನ ಮೇಲೆ ಅತ್ಯಾಚಾರ ಆಗಿದೆ ತನಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಕೆಲಸ ಕೊಡಿಸ್ತೀನಿ ಅಂತ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದೆ ಆದಲ್ಲಿ ಪಾಸಿಬಿಲಿಟೀಸ್ ಬಗ್ಗೆ ಮಾತನಾಡೋದಾದ್ರೆ
ಕಾನೂನು ಇತರ ದೌರ್ಜನ್ಯ ಆಗಿದೆ ಅಂದಾಗ ಹೆಣ್ಣುಮಕ್ಕಳು ಪರವಾಗಿ ಇದೆ ಅದು ತನಿಖೆ ಆದಮೇಲೆ ಸತ್ಯನ ಸುಳ್ಳು ಅನ್ನೋದಲ್ಲ ಪ್ರೂವ್ ಆಗುತ್ತೆ ಒಂದ ವೇಳೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ರೆ ರಮೇಶ್ ಜಾರಕಿಹೊಳಿ ಅವರನ್ನ ಅರೆಸ್ಟ್ ಮಾಡಬಹುದು ಇವತ್ತು ಖಂಡಿತ ಈ ಸಾಧ್ಯತೆಗಳು ಸಹ ಇರುತ್ತೆ ಶರ್ಮಿತ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಯುವತಿ ಸ್ಟೇಟ್ಮೆಂಟ್ ಏನು ಕೊಡ್ತಾರೆ ಅಂತೋಸ್ಕರ ಎಸ್ಐಟಿ ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸರು ಇಬ್ರು ಸಹ ಕಾಯ್ತಾ ಇರುವಂತದ್ದು ಆಕೆ ತಾನು ಕಬ್ಬನ್ ಪಾರ್ಕ್ ನಲ್ಲಿ ದಾಖಲು ಮಾಡಿರುವಂತ ದೂರನ್ನ ಸಮರ್ಥನೆ ಮಾಡ್ಕೊಳ್ಳೋ ರೀತಿ ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟು ತನಗೆ ಒಂದು ಕೆಲಸ ಕೊಡಿಸೋದಾಗಿ ನಂಬಿಸಿ ಒಂದು ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಏನಾದರೂ ಆರೋಪವನ್ನು ಮಾಡಿದ ನಂತರ ಏನು ತಾನು ಆರೋಪಿಸಿರುವಂತ ರಮೇಶ್ ಜಾರಕಿಹೊಳಿ ವಿರುದ್ಧ ಒಂದು ಪೊಲೀಸರು ಕ್ರಮ ಕೈಗೊಳ್ಳಬೇಕಾಗುತ್ತೆ ಯಾಕಂದ್ರೆ ಆಕೆನೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟ ಬಳಿಕ ಅದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಎವಿಡೆನ್ಸ್ ಅನ್ನು ಸಹ ಕೇಳಬಹುದು ಮತ್ತೆ ಆಕೆಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ ಆನಂತರ ಏನು ಬಜರನ್ನ ಮಾಡಿಸ್ತಾರೆ ಆನಂತರ ಏನು ನಾಲ್ಕು ಲೀಗಲ್ ಪ್ರೊಸೆಸ್ ಅನ್ನ ಮುಗಿಸಿದ ನಂತರ ಇವ್ರ ಮೇಲೆ ಸಹ ಒಂದು ಕ್ರಮವನ್ನು ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗಬಹುದು ಅದಕ್ಕೋಸ್ಕರ ಈಗಾಗಲೇ ಸಾಕಷ್ಟು ಹಿರಿಯ ಅಧಿಕಾರಿಗಳ ಬಗ್ಗೆ ಒಂದು ಚರ್ಚೆಯನ್ನು ಸಹ ಮಾಡಿದ್ದಾರೆ ನಿನ್ನೆಯಿಂದಲೂ ಸಹ ಇದೇ ವಿಚಾರವಾಗಿ ಆಕೆ ಏನಾದರೂ ವಿಚಾರಣೆಗೆ ಹಾಜರಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟ ಬಳಿಕ ನಾವು ಯಾವ ರೀತಿ ಲೀಗಲಿ ಪ್ರೊಸೀಜರ್ ಮಾಡಬಹುದು ಮತ್ತು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ನಿನ್ನೆ ಮತ್ತೆ ಕಳೆದ ಶನಿವಾರದಿಂದಲೂ ಚರ್ಚೆ ಆಗಿರುವಂಥದ್ದು ಮತ್ತೆ ಈಗಾಗಲೇ ಏನು ರಮೇಶ್ ಜಾರಕಿಹೊಳಿ ಅವರನ್ನು ವಿಚಾರಣೆಗೆ ಒಳಪಡಿಸಿರೋದ್ರಿಂದ ಅಲ್ಲಿ ಅವರಿಂದಲೂ ಸಹ ಸಾಕಷ್ಟು ಮಾಹಿತಿಗಳನ್ನು ಕೇಳ್ತಾರೆ ಯುವತಿ ಎಷ್ಟು ವರ್ಷಗಳಿಂದ ಪರಿಚಯ ಇತ್ತು ಮತ್ತೆ ಯಾವ ಪರಿಚಯ ಆದ್ರು ಯಾವ ರೀತಿ ಪರಿಚಯ ಆಗಿದ್ರು ಮತ್ತೆ ಕೆಲಸ ಕೊಡಿಸೋ ಬಗ್ಗೆ ಒಂದು ನೀವು ಆಮಿಷ ಒಡ್ಡಿದ್ರಿ ಅನ್ನೋದ್ರ ಬಗ್ಗೆ ಒಂದು ಆರೋಪ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಸಹ ಮಾಡಬಹುದು ಅಲ್ಲಿ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಮತ್ತೆ ಏನ್ ಎವಿಡೆನ್ಸ್ ಗಳನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಹ ಎಸ್ಐಟಿ ಅಧಿಕಾರಿಗಳು ಮತ್ತೆ ಪೊಲೀಸರು ಒಂದು ಅದನ್ನು ಪರಿಶೀಲನೆ ಮಾಡ್ತಾರೆ. ಫೈನ್, ಥ್ಯಾಂಕ್ ಯು ಮುನಿರಾಜ್. ಇನ್ಫಾರ್ಮೇಶನ್ಗೆ